ಶ್ರೀಮತಿ ಅನ್ನಪೂರ್ಣ ಮತ್ತು ಶ್ರೀ ಸೋಮಯ್ಯ ಸಿರೂರ್ ಇವರ ಮೊಮ್ಮಕ್ಕಳ ಅಯ್ಯಾಚಾರ್ಯವನ್ನು ಶ್ರೀ ಷಡಾಕ್ಷರಿ ಬ್ರಹ್ಮ ಚಂದ್ರಗೌಡ ಶಿವಾಚಾರ್ಯರು ರಾಚಟೇಶ್ವರ ಮಠ ಹೊನ್ನಕಿಣಿ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು. ಸಕಲ ಪೂಜೆ ಪುನಸ್ಕಾರಗಳಿಂದ ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಡೆಸಲಾಯಿತು. ಓಂ ಋಗ್ವೇದಾಯ ಸ್ವಾಹಾ, ಓಂ ಯಜುರ್ವೇದಾಯ ಸ್ವಾಹಾ, ಓಂ ಸಾಮವೇದಾಯ ಸ್ವಾಹಾ, ಓಂ ಅಥರ್ವಣವೇದಾಯ ನಮಃ. ಅಥ ನೇತ್ರಂ ಉಪವಸ್ಪೃಶ್ಯ ಹಸ್ತಪೂಜಾಮಹಂ ಕರೋಮಿ. ಓಂ ದೇವೇಂ ವಾಸುದೇವಯಂತ ದೇವಾಃ ತಾಂ ವಿಶ್ವರೂಪಾಭಿನಯಂತೇ ಚಾನಾ ಮಂತ್ರೇಶೋ ಮೋರ್ಜಃ. ಈ ಮಾಂಸ ಪಿಂಡಕ್ಕ ಮಂತ್ರದಿಂದ ವೇದಾದೀಕ್ಷಾ ಕ್ರಿಯಾದೀಕ್ಷಾ ಮಂತ್ರ ದೀಕ್ಷೆ ಅನ್ನುವಂತಹ ಸಂಸ್ಕಾರದಿಂದ ಈ ಸಾಧಕರಿಗೆ ಇವತ್ತು ಮಾಂಸಪಿಂಡವನ್ನು ಕಳೆದು ಮಂತ್ರಪಿಂಡವನ್ನಾಗಿ ಮಾಡಲಾಯಿತು. ಶರೀರದ ಮೇಲೆ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗಗಳನ್ನು ಸ್ಥಾಪನೆ ಮಾಡಿ ನಿಜವಾಗಿ ಜಂಗಮರು ಅನ್ನುವಂಥ ಒಂದು ಸಂಸ್ಕಾರವನ್ನು ಇಲ್ಲಿ ನೀಡಿರುವಂಥದ್ದು. ಯಾಕೆಂದರೆ ಇಲ್ಲಿಯವರೆಗೂ ಹೆಸರಿಗೆ ನಾವು ಜಂಗಮರಾಗಿದ್ದೆವು. ಈಗ ಸಂಸ್ಕಾರವನ್ನು ಪಡೆದ ಮೇಲೆ ಜಂಗಮರಿಗೆ ವಿಶೇಷವಾಗಿರುವಂಥ ಒಂದು ಶಕ್ತಿ ಪರಮಾತ್ಮ ಕೊಟ್ಟು ಕಳಿಸಿದ. ಅದರೊಳಗೆ ಏನದ ಅಂತಂದರೆ ಭಕ್ತರ ಕರ್ಮವನ್ನು ಕಳೆಯುವಂಥ ಸಾಮರ್ಥ್ಯ ಶಕ್ತಿ ಆ ಜಂಗಮ ವಂಶಕ್ಕದ. ಅವರಲ್ಲಿರುವಂಥ ಶಕ್ತಿ ವಿಶೇಷವಾಗಿ ಪರಮಾತ್ಮ ಕೊಟ್ಟು ಕಳಿಸಿದ. ಅದರಿಂದಲೇ ಇವತ್ತು ಸಮಾಜ ಇಷ್ಟು ಪ್ರೀತಿಯಿಂದ ಗೌರವದಿಂದ ಕಾಣ್ತಾ ಇರಲ ಕಾರಣ ಅಂತಂದರೆ ಪರಮಾತ್ಮ ಕೊಟ್ಟಿರುವಂತಹ ದೋಷವನ್ನು ಕರ್ಮವನ್ನು ಕಳೆಯುವಂಥ ಶಕ್ತಿ ಭಗವಂತ ನಮಗೆ ಕೊಟ್ಟು ಕಳಿಸ್ಯಾನ. ಅದೇ ರೀತಿ ಒಳಗೆ ಸಮಾಜದ ಒಂದು ರಕ್ಷಣೆ ಮಾಡೋದಾಗಲಿ, ಸಮಾಜದ ಸ್ವಸ್ಥತೆಯನ್ನು ಕಾಪಾಡೋದಾಗಲಿ ವಿಶೇಷವಾಗಿ ಮಾಡುವುದಕ್ಕಾಗಿಯೇ ಕೈಯಾಗ ಬೆತ್ತ ಮತ್ತು ಜೋಳಿಗೆಯನ್ನು ಕೊಟ್ಟಾನೆ. ಜೋಳಿಗೆ ಕೊಟ್ಟಿರುವಂಥ ಉದ್ದೇಶ ಭಿಕ್ಷಾ ಬೇಡಿ, ತಿರ್ಕೊಂಡು ಬಂದು ಕರ್ಕೊಂಡು ಉಣಬೇಕು ಅಂತ. ಬೇಡ್ಕೊಂಡು ಬಂದು ಭಕ್ತರನ್ನ ರಕ್ಷಣೆ ಮಾಡೋದು, ಸಂರಕ್ಷಣೆ ಮಾಡೋ ಸಲುವಾಗಿ ನಮಗೆ ಜೋಳಿಗೆ ಕೊಟ್ಟಾನೆ. ಅಂಥ ಒಂದು ವಿಶೇಷವಾದಂಥ ಸಾಂಕೇತಿಕವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ನಿಮ್ಗಳೆಲ್ಲ ಮಾಡಿದ್ದೇವೆ. ಈಗ ವಿಶೇಷವಾಗಿ ಇಲ್ಲಿವರೆಗೂ ನೀವೆಲ್ಲ ಮಾಂಸಪಿಂಡ ಹೋಗಿ ಮಂತ್ರಪಿಂಡವಾಗಿರಿ, ಲಿಂಗಧಾರಣೆ ಮಾಡಿಕೊಂಡಿರಿ. ಲಿಂಗ ಬಿಟ್ಟು ಯಾರೂ ಇರಬಾರದು. ಇಲ್ಲಿ ತನಕ ಇದ್ದು ನಡೀತು, ಆದರೆ ಲಿಂಗ ಯಾವತ್ತೂ ನಿಮ್ಮ ಹತ್ತಿರ ಇರಲೇಬೇಕು. ಸಾಧ್ಯ ಆದಷ್ಟು ನೀವು ಪೂಜೆ ಮಾಡಬೇಕು. ಮಂತ್ರ ಹೇಳಿಕೊಟ್ಟದಲ್ಲ, ಮಂತ್ರ ನೆನಪಿಟ್ಟುಕೊಂಡು ದಿನಕ್ಕೆ 108 ಸಲ ಆಗಲಿ ಅಥವಾ 11 ಸಲ ಆದರೂ ಸಹಿತ ಬೆಳಗಿನ ಜಾವ ಸ್ನಾನ ಮಾಡಿಕೊಂಡು ಇಷ್ಟಲಿಂಗ ಪೂಜೆ ಮಾಡಿಕೊಂಡು ನಾವು ಆ ಮಂತ್ರ ಪಠ್ಯ ಮಾಡ್ಕೊತ ಹೋದೆವು ಅಂದರೆ ಆ ಮಂತ್ರದೊಳಗಿರುವಂಥ ಶಕ್ತಿಯಿಂದ ನಮ್ಮ ಬದುಕು ವಿಶೇಷವಾಗಿ ಒಂದು ಹೆಚ್ಚಿನ ಒಂದು ಗೌರವಕ್ಕೆ
ಪಾತ್ರ ಆಗಲಿಕ್ಕೆ ಅನುಕೂಲ ಆಗ್ತದ. ಅಂತಹ ಒಂದು ವಿಶೇಷವಾದಂತಹ ಒಂದು ಸಂಸ್ಕಾರ ಇವತ್ತು ನಡೀತು. ನಿಮ್ ಕೈಯಾಗಿ ಜೋಳಿಗೆ ಕೊಟ್ಟಾದ, ಈಗ ಎಲ್ಲ ಕಡೆಗೆ ಭಿಕ್ಷಾ ಮಾಡ್ಕೊಂಡ್ ಬರ್ಬೇಕು, ಎಲ್ಲರೂ ನೀಡ್ಬೇಕು. ನೀವೇನ್ ಅನ್ಬೇಕು, ಸಾಧಕರು ದಯಾಧರ್ಮ ಅನ್ರಿ, ದಯಾಧರ್ಮ, ಗುರುವಿನ ಧರ್ಮ, ಗುರುವಿನ ಧರ್ಮ, ಗುರುಪೌರಾಣ್ಯದಲ್ಲಿ ಭಿಕ್ಷಾ, ದಯಾಧರ್ಮ, ದಯಾಧರ್ಮ, ಗುರುವಿನ ಧರ್ಮ, ಗುರುವಿನ ಧರ್ಮ, ಗುರುಪೌರಾಣ್ಯದಲ್ಲಿ ಭಿಕ್ಷಾ. ಅದೇ ರೀತಿ ಒಳಗ ಈ ಭಿಕ್ಷಾಟನೆ ಮಾಡ್ಬೇಕು. ಒಬ್ಬೊಬ್ಬರಿಗೆದ್ದು ಎಲ್ಲ ಹತ್ರ ಹೋರಿ ಎಲ್ಲರೂ ನಿಮ್ ಕೈಯಾಗ ಏನಿದ್ದು ದಾನ ಮಾಡ್ರಿ, ಜೋಳಿಗೆ ಒಳಗೆ ಹಾಕ್ರಿ.